ಇವತ್ತಿನ ಮೊದಲನೆಯ ಪ್ರಶ್ನೆ ಹಿತ್ತಾಳೆಯು ಇದರ ಮಿಶ್ರಣವಾಗಿದೆ ನೋಡಿ ಈ ಹಿತ್ತಾಳೆ ಅಂತಕಂತದ್ದು ತಾಮ್ರ ಮತ್ತು ಸತುವಿನ ಒಂದು ಮಿಶ್ರಣ ಆಗಿರತಕ್ಕಂತದ್ದು ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದರ ರೀತಿ ಎರಡನೆಯ ಪ್ರಶ್ನೆ ಈ ಕೆಳಕಂಡ ಯಾವ ಉಪಕರಣದಿಂದ ಗಾಳಿಯ ಆದ್ರತೆಯನ್ನು ಅಳೆಯುತ್ತಾರೆ ಅಂದ್ರೆ ಇಲ್ಲಿ ಹೈಗ್ರೋಮೀಟರ್ ದಿಂದ ಗಾಳಿಯ ಒಂದು ಆದ್ರತೆಯನ್ನು ಅಳೆಯತಕ್ಕಂತದ್ದು ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದರ ರೀತಿ ಹಿಮೋಗ್ಲೋಬಿನ್ ನಲ್ಲಿ ಇರುವುದು ಯಾವುದು ಅಂದ್ರೆ ಇಲ್ಲಿ ಕಬ್ಬಿಣ ಅಂಶ ಅಂತಕಂತದ್ದು ಹಿಮೋಗ್ಲೋಬಿನ್ ನಲ್ಲಿ ಕಂಡು ಬರತಕ್ಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದರ ರೀತಿ ನಾಲ್ಕನೇ ಪ್ರಶ್ನೆ ವಜ್ರವು ಈ ಕೆಳಗಿನ ಯಾವುದರ ಒಂದು ಭಿನ್ನ ರೂಪವಾಗಿದೆ ಅಂದ್ರೆ ಇಲ್ಲಿ ಇಂಗಾಲದ ಒಂದು ಭಿನ್ನ ರೂಪ ಆಗಿರತಕ್ಕಂತದ್ದು ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದರ ರೀತಿ ಐದನೇ ಪ್ರಶ್ನೆ ಒಂದು ಪರಮಾಣುಗಳ ಪರಮಾಣು ಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ ನಿರ್ಧರಿಸಲಾಗುತ್ತದೆ ಅಂದ್ರೆ ಇಲ್ಲಿ ಪ್ರೋಟಾನ್ ಗಳು ಅಂತಕಂತ ನೋಡಿ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ನಿಮ್ಮ ಸ್ನೇಹಿತನು ನಿಮ್ಮ ಮುಂದೆ ಮೂರ್ಛೆ ಹೋದರೆ ನೀವು ಏನು ಮಾಡುತ್ತೀರಿ ನೋಡಿ ಸ್ನೇಹಿತರೆ ಇಂತ ಪ್ರಶ್ನೆಗಳು ಸುಮಾರು ಬಾರಿ ಕೇಳಿರತಕ್ಕಂಥದ್ದು ಇಲ್ಲಿ ಕೊಟ್ಟಿರತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಇಲ್ಲಿ ಆಂಬುಲೆನ್ಸ್ಗೆ ಕರೆ ಮಾಡುವಿರಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ ನೋಡಿ ಆರನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ನಿಮ್ಮ ಮನೆಗೆ ಆಕಸ್ಮಿಕ ಬೆಂಕಿ ಬಿದ್ದರೆ ನೀವು ಏನು ಮಾಡುತ್ತೀರಿ ನೋಡಿ ನಿಮ್ಮ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಬಿತ್ತಪ್ಪ ಅಂದ್ರೆ ನೀವು ಏನು ಮಾಡುತ್ತೀರಿ ಅಪ್ಪ ಅಂದ್ರೆ ಇಲ್ಲಿ ಮೊದಲನೇದಾಗಿ ಅಗ್ನಿಶಾಮಕ ಇಲಾಖೆಗೆ ಕರೆ ಮಾಡಿ ಅಂತಕಂತದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ ನೋಡಿ ಸ್ನೇಹಿತರೆ ಇಂಥ ಪ್ರಶ್ನೆಗಳನ್ನು ಕೇಳಿದ್ರಪ್ಪ ಅಂದ್ರೆ ಜಾಸ್ತಿ ಪಾಸಿಟಿವ್ ಇರತಕ್ಕಂಥದ್ದನ್ನು ನೀವಿಲ್ಲಿ ಟಿಕ್ಕನ್ನು ಮಾಡಬೇಕಾಗ್ತದೆ ಸುಮಾರು ಎಕ್ಸಾಮಲ್ಲಿ ಬಹಳ ಪ್ರಶ್ನೆಗಳನ್ನು ಈ ರೀತಿ ಕೇಳಿರ್ತಕ್ಕಂಥದ್ದು ಅದೇ ರೀತಿಯ ಎಂಟನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದರ ತಯಾರಿಕೆಯಲ್ಲಿ ಮರ ಮುಖ್ಯ ಕಚ್ಚಾ ವಸ್ತುವಾಗಿದೆ ಅಪ್ಪ ಅಂದ್ರೆ ಇಲ್ಲಿ ಪೇಪರ್ ತಯಾರಿಕೆಯಲ್ಲಿ ಮರ ಅಂತಕ್ಕಂಥದ್ದು ಮುಖ್ಯ ಕಚ್ಚಾ ವಸ್ತು ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರುವುದಿಲ್ಲ ನೋಡಿ ಯಾವುದು ಗುಂಪಿಗೆ ಸೇರುವುದಿಲ್ಲ ಅಪ್ಪ ಅಂದ್ರೆ ಇಲ್ಲಿ ಮೀನು ಅಂತಕ್ಕಂಥದ್ದು ಗುಂಪಿಗೆ ಸೇರುವುದಿಲ್ಲ ಮೀನು ಯಾಕೆ ಗುಂಪಿಗೆ ಸೇರುವುದಿಲ್ಲಪ್ಪ ಅಂದ್ರೆ ಇದೊಂದು ಜಲಚರ ವಾಸಿ ಆಗಿರ್ತಕ್ಕಂಥದ್ದು ಇಲ್ಲಿ ಕಪ್ಪೆ ಮೊಸಳೆ ಆಮೆ ಅಂತಕ್ಕಂಥದ್ದು ಇವು ಉಭಯವಾಸಿಗಳು ಆಗಿರ್ತಕ್ಕಂಥದ್ದು ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ನೋಡಿ ಸ್ನೇಹಿತರೆ ಇಂಥ ಪ್ರಶ್ನೆಗಳ ಕಡೆ ಕೂಡ ನೀವು ಲಕ್ಷ್ಯವನ್ನು ಕೊಡಬೇಕಾಗ್ತದೆ ನೆಕ್ಸ್ಟ್ ಅದೇ ರೀತಿಯ ಹತ್ತನೆಯ ಪ್ರಶ್ನೆ ಸೂರ್ಯನ ಸುತ್ತ ಇರುವ ಗ್ರಹಗಳ ಸಂಖ್ಯೆ ಎಷ್ಟು ಅಪ್ಪ ಅಂದ್ರೆ ಇಲ್ಲಿ ಎಂಟು ಗ್ರಹಗಳು ಇರ್ತಕ್ಕಂಥ ನೋಡಿ ಪ್ರಸ್ತುತ ಎಂಟು ಗ್ರಹಗಳು ಇರ್ತಕ್ಕಂಥದ್ದು ಮೊದಲು ಒಂಬತ್ತು ಗ್ರಹಗಳು ಇದ್ದವು ಇವಾಗ ಪ್ರಸ್ತುತ ಎಂಟು ಗ್ರಹಗಳು ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ರಕ್ತ ಕೆಂಪಾಗಿರಲು ಕಾರಣ ಏನು ನೋಡಿ ರಕ್ತ ಕೆಂಪಾಗಿರಲು ಕಾರಣ ಏನು ಅಪ್ಪ ಅಂದ್ರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಇರುವುದರಿಂದ ರಕ್ತ ಕೆಂಪಾಗಿ ಇರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಬೀಳುವ ನಕ್ಷತ್ರವನ್ನು ಏನೆಂದು ಕರೆಯುತ್ತಾರೆ ನೋಡಿ ಬೀಳುವ ನಕ್ಷತ್ರವನ್ನು ಇಲ್ಲಿ ಉಲ್ಕೆ ಅಂತೇಳಿ ಕರಿತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ವಿಟಮಿನ್ ಸಿ ಕಡಿಮೆಯಾದಾಗ ಏನಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಸ್ಕರ್ವಿ ಉಂಟಾಗ್ತಕ್ಕಂಥ ನೋಡಿ ವಿಟಮಿನ್ ಸಿ ಕಡಿಮೆಯಾದಾಗ ಸ್ಕರ್ವಿ ಉಂಟಾಗ್ತಕ್ಕಂಥ ನೋಡಿ ಸ್ನೇಹಿತರೆ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ 100 ಟಾಪಿಕ್ ಸರಣಿಯಲ್ಲಿ ಈ ವಿಟಮಿನ್ಸ್ಗಳ ಬಗ್ಗೆ ಒಂದು ವಿಡಿಯೋ ಇರ್ತಕ್ಕಂಥ ನೋಡಿ ಎಲ್ಲ ವಿಡಿಯೋಗಳನ್ನು ಒಂದ್ಸಾರಿ ಚೆಕ್ ಮಾಡಿ ಸ್ನೇಹಿತರೆ ಸುಮಾರು ಒಂದು 65 ವಿಡಿಯೋಗಳಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಟಾಪಿಕ್ಗಳು ಇರ್ತಕ್ಕಂಥದ್ದು ಎಲ್ಲ ವಿಡಿಯೋಗಳ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ ಒಂದ್ಸಾರಿ ಚೆಕ್ ಮಾಡಿ ನೆಕ್ಸ್ಟ್ ಇನ್ಸುಲಿನ್ ಈ ಕೆಳಕಂಡ ಅಂಶವನ್ನು ನಿಯಂತ್ರಿಸುತ್ತದೆ ನೋಡಿ ಯಾವ ಅಂಶವನ್ನು ನಿಯಂತ್ರಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಸಕ್ಕರೆಯ ಅಂಶವನ್ನು ನಿಯಂತ್ರಣ ಮಾಡ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಭೂಮಿಗೆ ಅತಿ ಹತ್ತಿರವಿರುವ ಗ್ರಹ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಮಂಗಳ ಗ್ರಹ ಅಂತಕ್ಕಂಥದ್ದು ಭೂಮಿಗೆ ಅತ್ಯಂತ ಹತ್ತಿರ ಬರ್ತಕ್ಕಂಥ ಒಂದು ಗ್ರಹ ಆಗಿರ್ತಕ್ಕಂಥದ್ದು 16ನೇ ಪ್ರಶ್ನೆ ಮನುಷ್ಯನ ದೇಹದ ಉಷ್ಣತೆಯನ್ನು
ಅಳೆಯುವ ಮಾಪಕ ಯಾವುದು ನೋಡಿ ಮನುಷ್ಯನ ದೇಹದ ಉಷ್ಣತೆಯನ್ನು ಅಳೆಯತಕ್ಕಂತ ಮಾಪಕ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಥರ್ಮೋಮೀಟರ್ ಅಂತಕಂತದ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದರ ರೀತಿ ಪ್ಲೇಗ್ ಯಾವ ಪ್ರಾಣಿಯಿಂದ ಬರುತ್ತದೆ ನೋಡಿ ಈ ಪ್ಲೇಗ್ ಅಂತಕಂತದ್ದು ಇಲಿಯಿಂದ ಬರತಕ್ಕಂತ ನೋಡಿ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದರ ರೀತಿ 18ನೇ ಪ್ರಶ್ನೆ ನೀರಿನೊಳಗೆ ಸಾಗುವ ಹಡಗನ್ನು ಏನೆಂದು ಕರೆಯುತ್ತಾರೆ ನೋಡಿ ನೀರಿನೊಳಗೆ ಸಾಗುವ ಹಡಗನ್ನ ಇಲ್ಲಿ ಸಬ್ ಮರೀನ್ ಅಂತ ಹೇಳಿ ಕರೀತಕ್ಕಂತ ನೋಡಿ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದರ ರೀತಿ ಬೇಕರಿ ಉತ್ಪನ್ನಗಳಲ್ಲಿ ಉಪಯೋಗಿಸಲಾಗುವ ಸೂಕ್ಷ್ಮ ಜೀವಿ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಈಸ್ಟ್ ಅಂತಕಂತದ್ದು ಬೇಕರಿ ಉತ್ಪನ್ನಗಳಲ್ಲಿ ಬಳಸತಕ್ಕಂತ ಒಂದು ಸೂಕ್ಷ್ಮ ಜೀವಿ ಆಗಿರತಕ್ಕಂತದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದರ ರೀತಿ ಸಾಮಾನ್ಯವಾಗಿ ಮನೆಗಳಲ್ಲಿ ಬಳಸುವ ಸಕ್ಕರೆಯು ಡ್ಯಾಶ್ ಡ್ಯಾಶ್ ಆಗಿರುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಸುಕ್ರೋಸ್ ಆಗಿರುತ್ತದೆ ನೋಡಿ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ಈ 20ನೇ ಪ್ರಶ್ನೆಗೆ 21ನೇ ಪ್ರಶ್ನೆ ಭಾರತೀಯ ಅತ್ಯುತ್ತಮ ಗಣಕಯಂತ್ರದ ಹೆಸರೇನೋ ಅಪ್ಪ ಅಂದ್ರೆ ಇಲ್ಲಿ ಪರಮ್ ಅಂತಕಂತದ್ದು ಭಾರತೀಯ ಒಂದು ಅತ್ಯುತ್ತಮವಾಗಿರತಕ್ಕಂತ ಗಣಕಯಂತ್ರ ಆಗಿರತಕ್ಕಂತ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದರ ರೀತಿ 22ನೇ ಪ್ರಶ್ನೆ ತಲೆ ಬುರುಡೆ ಮೆದುಳಿಗೆ ಸರಿಯಾದರೆ ಬಾಯಿಗೆ ಕೆಳಗಿನ ಯಾವುದು ಸರಿಯಾಗುತ್ತದೆ ಅಪ್ಪ ಅಂದ್ರೆ ನೋಡಿ ಚಂತ್ರ ಇಲ್ಲಿ ತಲೆ ಬುರುಡೆ ಒಳಗೆ ಮೆದುಳು ಕಂಡು ಬರತಕ್ಕಂತದ್ದು ಅದೇ ರೀತಿ ಬಾಯಿಯ ಒಳಗೆ ನಾಲಿಗೆ ಅಂತಕಂತದ್ದು ಕಂಡು ಬರತಕ್ಕಂತ ನೋಡಿ ಚಂತ್ರ ಇಂತ ಪ್ರಶ್ನೆಗಳನ್ನ ಸ್ವಲ್ಪ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದ್ರೆ ಇಂತ ಪ್ರಶ್ನೆಗಳು ನಿಮಗೆ ಕಂಡು ಬರತಕ್ಕಂತದ್ದು ಈ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 23ನೇ ಪ್ರಶ್ನೆ ಅತಿ ಹೆಚ್ಚು ಪತ್ರಶೀಲತ್ವ ಹೊಂದಿರುವ ಲೋಹ ಯಾವುದು ಅಂತ ಹೇಳಿ ಇಲ್ಲಿ 23ನೇ ಪ್ರಶ್ನೆ ಇರತಕ್ಕಂತದ್ದು ಇಲ್ಲಿ ಚಿನ್ನ ಅಂತಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 24ನೇ ಪ್ರಶ್ನೆ ಅತ್ಯಂತ ಮೃದುವಾದ ಲೋಹ ಯಾವುದು ನೋಡಿ ಅತ್ಯಂತ ಮೃದುವಾಗಿರತಕ್ಕಂತ ಲೋಹ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಸೋಡಿಯಂ ಅಂತಕಂತದ್ದು ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 25ನೇ ಪ್ರಶ್ನೆ ಕೆಳಗಿನ ಯಾವುದು ಭವಿಷ್ಯದ ಇಂಧನ ಎಂದು ಕರೆಯುತ್ತಾರೆ ನೋಡಿ ಇಲ್ಲಿ ಯಾವುದನ್ನ ಕರೆಯುತ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಜಲಜನಕವನ್ನ ಕರೀತಕ್ಕಂತ ನೋಡಿ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು 26ನೇ ಪ್ರಶ್ನೆ ಪೋಲಿಯೋ ಕಾಯಿಲೆಯನ್ನ ಯಾವುದರಿಂದ ತಡೆಗಟ್ಟಬಹುದು ನೋಡಿ ಈ ಪೋಲಿಯೋ ಕಾಯಿಲೆಯನ್ನ ವ್ಯಾಕ್ಸಿನೇಷನ್ದಿಂದ ತಡೆಗಟ್ಟಬಹುದು ನೋಡಿ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದರ ರೀತಿ 27ನೇ ಪ್ರಶ್ನೆ ಭೋಪಾಲ್ ದುರಂತ ಸಂಭವಿಸಿದ ವರ್ಷ ಎಷ್ಟು ಅಪ್ಪ ಅಂದ್ರೆ ಇಲ್ಲಿ 2ನೇ ಡಿಸೆಂಬರ್ 1984 ಅಂತಕಂತ ನೋಡಿ ಸ್ನೇಹಿತರೆ ಜಸ್ಟ್ ವಿಶ್ವ ಕೇಳತಕ್ಕಂತ ಕಾಲ ಹೋಗಿದೆ ಆದ್ದರಿಂದ ಡೇಟ್ ಮತ್ತು ತಿಂಗಳ ಕಡೆನೂ ಕೂಡ ನೀವು ಲಕ್ಷ್ಯವನ್ನ ಕೊಡಬೇಕಾಗ್ತದೆ ನೆಕ್ಸ್ಟ್ ಅದರ ರೀತಿ 28ನೇ ಪ್ರಶ್ನೆ ರೆಡಾರ್ ಅನ್ನು ಯಾವುದರ ಪತ್ತೆಗಾಗಿ ಉಪಯೋಗಿಸಲಾಗುತ್ತದೆ ನೋಡಿ ರೆಡಾರ್ ಅನ್ನು ಯಾವುದರ ಪತ್ತೆಗಾಗಿ ಉಪಯೋಗವನ್ನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಹಾರಾಡುವ ವಸ್ತುಗಳನ್ನು ಪತ್ತೆ ಹಚ್ಚಲು ಉಪಯೋಗ ಮಾಡ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಭಾರತದಲ್ಲಿ ಉಪಗ್ರಹಗಳನ್ನು ನಿಯಂತ್ರಿಸುವ ಕೇಂದ್ರ ಎಲ್ಲಿದೆ ನೋಡಿ ಭಾರತದಲ್ಲಿ ಉಪಗ್ರಹಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೇಂದ್ರ ಎಲ್ಲಿದೆಯಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಹಾಸನದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಕೊನೆಯ 30ನೇ ಪ್ರಶ್ನೆಯನ್ನು ನೋಡಿ ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟನ್ನು ಮಾಡಬೇಕಾಗ್ತದೆ ಹಾಗೆ ಹಿಂದಿನ ಎಲ್ಲ ವಿಡಿಯೋಗಳನ್ನು ಒಂದ್ಸಾರಿ ಚೆಕ್ ಮಾಡಿಸಿ ಅಂತಾರೆ 65 ವಿಡಿಯೋಗಳು ಇರತಕ್ಕಂಥದ್ದು ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ 100 ಟಾಪಿಕ್ ಸರಣಿಯಲ್ಲಿ 65 ವಿಡಿಯೋಗಳು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಇರತಕ್ಕಂಥ ಇಲ್ಲಿ 30ನೇ ಪ್ರಶ್ನೆಯನ್ನು ನೋಡಿ ಸೂರ್ಯನಿಂದ ಅತ್ಯಂತ ದೂರವಿರುವ ಗ್ರಹ ಯಾವುದು ಅಂತೇಳಿ ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಾಹೀನ್ ಜಾಯ್ ಕರ್ನಾಟಕ